हेलो स्टूडेंट्स, इनकम फ्रॉम प्रोफेशन के नमगे इन्नू ओंदु क्वेश्चन इदे 2017 ಅಲ್ಲಿ ಕೂಡ ಒಂದು 6 ಮಾರ್ಕ್ ಕ್ವೆಶ್ಚನ್ ಕೇಳಿದರೆ ಕ್ವಿಕ್ ಆಗೋದನ ಬಟ್ ಈ ಕ್ವೆಶ್ಚನ್ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಯಾಕೆ ಅಂತ ಹೇಳ್ತೀನಿ ಮಿಸ್ಟರ್ ದೇವಕಿ ಈಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಇನ್ ಬೆಂಗಳೂರು ಹರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 2019-20 ಈಸ್ ಆಸ್ ಫಾಲೋಸ್ ಸಿ ಇಲ್ಲಿ ದೇವಕಿ ಅನ್ನೋರು ಚಾರ್ಟೆಡ್ ಅಕೌಂಟೆಂಟ್ ಇವರು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲ ಏನ್ ಕೊಟ್ಟಿರೋದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದ್ರೂ ಒಂದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೂ ಒಂದೇ ಅರ್ಥ ಆಗ್ತಾ ಇದೆಯಾ ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಡೆಬಿಟ್ ಅಲ್ಲೆಲ್ಲ ಎಕ್ಸ್ಪೆಂಡಿಚರ್ಸ್ ಇರುತ್ತೆ ಕ್ರೆಡಿಟ್ಸ್ ಅಲ್ಲಿ ಇನ್ಕಮ್ಸ್ ಇರುತ್ತದೆ ಸೊ ಏನೇನಿದೆ ಅಂತ ನೋಡೋಣ ಡೆಬಿಟ್ ಸೈಡ್ ಅಲ್ಲಿ ಆಫೀಸ್ ರೆಂಟ್ ಸ್ಟಾಫ್ ಸ್ಯಾಲರಿ ಗಿಫ್ಟ್ ಟು ರಿಲೇಟಿವ್ಸ್ ಚಾರಿಟೀಸ್ ಡ್ರಾಯಿಂಗ್ಸ್ ಕಾರ್ ಎಕ್ಸ್ಪೆನ್ಸಸ್ 1/2 ಪರ್ಸನಲ್ 2 ನೆಟ್ ಇನ್ಕಮ್ ಅಂತ ಇದೆ ಆಡಿಟ್ ಫೀಸ್ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಎ ಬ್ಯಾಂಕ್ ಡಿವಿಡೆಂಡ್ ಫ್ರಮ್ ಯುಟಿಐ ಅಂತ ಇಷ್ಟಿದೆ ಇದರಲ್ಲಿ ಈ ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಪ್ರಕಾರ ನಾವು ಪ್ರೊಫೆಷನಲ್ ಇನ್ಕಮ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲೂ ಅಷ್ಟೇ ನಿಮಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆದ್ರೂ ಕೊಡ್ಲಿ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಆದ್ರೂ ಕೊಡ್ಲಿ ನಾವು ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ರೆ ರೆಸಿಟ್ಸ್ ಅಲ್ಲಿ ಯಾವ್ದು ಪ್ರೊಫೆಷನಲ್ ಇನ್ಕಮ್ ಅಂತ ಹುಡುಕ್ತಾ ಇದ್ವಿ ಹಾಗೆ ಪೇಮೆಂಟ್ಸ್ ಅಲ್ಲಿ ಯಾವ್ದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಹುಡುಕ್ತಾ ಇದ್ವಿ ಈಗ ಈ ಕ್ವೆಶ್ಚನ್ ಅಲ್ಲಿ ನಮಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕೊಟ್ಟಿರೋದ್ರಿಂದ ಆ ಇನ್ಕಮ್ ಅಲ್ಲಿ ಯಾವ್ದು ಪ್ರೊಫೆಷನಲ್ ಇನ್ಕಮ್ಸ್ ಯಾವ್ದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ನಮಗೆ ಕ್ಲೀನ್ ಆಗಿ ಓದಿದ್ರೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅದು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಗೆ ಇನ್ಕಮ್ ಚಾರ್ಟೆಡ್ ಅಕೌಂಟೆಂಟ್ ಗೆ ಎಕ್ಸ್ಪೆಂಡಿಚರ್ ಅಂತ ಗೊತ್ತಾಗುತ್ತೆ ಈಗ ಚಾರ್ಟೆಡ್ ಅಕೌಂಟೆಂಟ್ ಇನ್ಕಮ್ಸ್ ಯಾವ್ದ್ಯಾವ್ದು ಅಂದ್ರೆ ಪ್ರೊಫೆಷನಲ್ ಇನ್ಕಮ್ಸ್ ಯಾವ್ದ್ಯಾವ್ದು ಪ್ರೊಫೆಷನಲ್ ಇನ್ಕಮ್ಸ್ ಯಾವ್ದ್ಯಾವ್ದು ಪ್ರೊಫೆಷನಲ್ ಇನ್ಕಮ್ಸ್ ನಾನು ಕ್ರೆಡಿಟ್ ಸೈಡ್ ಅಲ್ಲಿ ಅಂದ್ರೆ ಇನ್ಕಮ್ ಸೈಡ್ ಅಲ್ಲಿ ನೋಡಿದ್ರೆ ಆಡಿಟ್ ಫೀ ಅಂತ ಇದೆ ಸಿ ಒಬ್ಬ ಆಡಿಟರ್ ಗೆ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಗೆ ಮೇಜರ್ ಇನ್ಕಮ್ ಆಡಿಟ್ ಫೀಸ್ ಆಗಿರೋದ್ರಿಂದ ಸೊ ದಟ್ 3 ಲ್ಯಾಕ್ ರುಪೀಸ್ ಇಸ್ ಎ ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ ನೆಕ್ಸ್ಟ್ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಚಾರ್ಜಸ್ ಸಿ ಆಡಿಟರ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಕೊಡ್ತಾರೆ ಫೈನಾನ್ಷಿಯಲ್ ಕನ್ಸಲ್ಟೇಷನ್ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೇಷನ್ ಕೊಡ್ತಾರೆ ಆಡಿಟಿಂಗ್ ವರ್ಕ್ ಮಾಡ್ತಾರೆ ಅಕೌಂಟೆನ್ಸಿ ವರ್ಕ್ ಮಾಡ್ತಾರೆ ಸೊ ಈ ತರ ವೇರಿಯಸ್ ರೋಲ್ಸ್ ದೇ ವಿಲ್ ಪ್ಲೇ ಅವೆಲ್ಲ ಕೂಡ ಅವರ ಪ್ರೊಫೆಷನಲ್ ಗೆ ಬರ್ತಕ್ಕಂತ ಇನ್ಕಮ್ಸ್ ಆಗಿರೋದ್ರಿಂದ ನಾವು ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಫೀಸ್ ಅನ್ನ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಫೀಸ್ ಇದನ್ನ ಪ್ರೊಫೆಷನಲ್ ಇನ್ಕಮ್ ಅಂತ ಕರಿತೀವಿ ಅದು 60,000 ರುಪೀಸ್ ಇದೆ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಎ ಬ್ಯಾಂಕ್ ಅಂತ ಹೇಳ್ತಿದ್ದಾರೆ ನೋಡಿ ದೇವಿಕಾ ಮಿಸ್ ದೇವಿಕಾ ಚಾರ್ಟೆಡ್ ಅಕೌಂಟೆಂಟ್ ಅವ್ರ ಅಕೌಂಟ್ ಅಲ್ಲಿ ಒಂದಷ್ಟು ದುಡ್ಡು ಇದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ವರ್ಷ 22,000 ರುಪೀಸ್ ಅಷ್ಟು ಬ್ಯಾಂಕ್ ನವರು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ದೇವಿಕಾಗೆ ಅದು ಪ್ರೊಫೆಷನಲ್ ಇನ್ಕಮ್ ಅಂದ್ರೆ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅಥವಾ ಡಿವಿಡೆಂಡ್ ರಿಸೀವ್ಡ್ ಇಂಟ್ರೆಸ್ಟ್ ರಿಸೀವ್ಡ್ ಇವೆಲ್ಲ ಕೂಡ ಅದು ಪರ್ಸನಲ್ ಇನ್ಕಮ್ ಆಗಿರೋದ್ರಿಂದ ಅವೆಲ್ಲ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಟ್ಯಾಕ್ಸ್ ಮಾಡೋದಿಲ್ಲ ಸೊ ಅದಕ್ಕೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಎ ಬ್ಯಾಂಕ್ ಈಸ್ ನಾಟ್ ಎ ಪ್ರೊಫೆಷನಲ್ ಇನ್ಕಮ್ ತಗೋತಾ ಇಲ್ಲ ಹಾಗೆ ಡಿವಿಡೆಂಡ್ ಫ್ರಮ್ ಯುಟಿಐ ಅಂತ ಹೇಳ್ತಿದ್ದಾರೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ನಾನು ಇದಕ್ಕೆ ಮುಂಚೆ ಹೇಳಿದ್ದೆ ಇಂಟ್ರೆಸ್ಟ್ ಡಿವಿಡೆಂಡ್ಸ್ ಯಾವುದೇ ಕಾಣಿಸಿದ್ರು ಇಟ್ ಶುಡ್ ಬಿ ಟ್ಯಾಕ್ಸ್ಡ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕ್ತಿವಿ ಹೊರತು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಟ್ಯಾಕ್ಸ್ ಮಾಡೋದಿಲ್ಲ ಸೊ ದೇರ್ಫೋರ್ ನಮಗೆ ಇರ್ತಕ್ಕಂಥದ್ದು ಎರಡೇ ಎರಡು ಏನೋ ಪ್ರೊಫೆಷನಲ್ ಇನ್ಕಮ್ಸ್ ಆಗಿರುತ್ತೆ ಈ ಪ್ರೊಫೆಷನ್ ಇನ್ಕಮ್ ನಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕಾಗುತ್ತೆ ಯಾವ್ದ್ಯಾವ್ದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನೋಡಿ ಡೆಬಿಟ್ ಸೈಡ್ ಅಲ್ಲಿ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಡೆಬಿಟ್ ಸೈಡ್ ನೋಡಿದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ಅಲ್ಲಿದೆ
ಆ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವುದು ಯಾವುದು ಚಾರ್ಟೆಡ್ ಅಕೌಂಟೆಂಟ್ ಗೆ ಈ ಒಂದು ಅಸೆಸ್ಸಿ ಗೆ ಯಾವುದು ಯಾವುದು ಎಕ್ಸ್ಪೆನ್ಸಸ್ ಆಫೀಸ್ ರೆಂಟ್ ಖಂಡಿತ ಆಡಿಟರ್ ಒಂದು ಏನು ಬಿಲ್ಡಿಂಗ್ ಅನ್ನ ರೆಂಟ್ ಗೆ ತಗೊಂಡಿದ್ದಾರೆ ಆಫೀಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ರೆಂಟ್ ಕಟ್ತಾ ಇದ್ದಾರೆ 10,000 ರೂಪೀಸ್ ಇಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಹಾಗೆ ಸ್ಟಾಫ್ ಒಂದಷ್ಟು ಜನ ಇದ್ದಾರೆ ಆಡಿಟ್ ಸ್ಟಾಫ್ ಅಂತ ಹೇಳಿ ಸ್ಟಾಫ್ ಸ್ಯಾಲರಿ ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ 55,000 ಆಫೀಸ್ ರೆಂಟ್ ಇಸ್ 30,000 ಸಾರಿ ಓಕೆನಾ ನೆಕ್ಸ್ಟ್ ಚಾರಿಟಿ ಅಂತ ಹೇಳ್ತಾರೆ ದಾನ ಧರ್ಮ ಮಾಡತಕ್ಕಂತದ್ದು ಖಂಡಿತ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ ದಯವಿಟ್ಟು ಚಾರಿಟೀಸ್ ಡೊನೇಷನ್ಸ್ ಇವ್ಯಾವುದು ಕೂಡ ತಗೋಬಾರದು ನೆಕ್ಸ್ಟ್ ಗಿಫ್ಟ್ ಟು ರಿಲೇಟಿವ್ಸ್ ನೋಡಿ ಚಾರ್ಟೆಡ್ ಅಕೌಂಟೆಂಟ್ ಮಿಸ್ ದೇವಿಕಾ ಯಾರೋ ಒಬ್ಬ ರಿಲೇಟಿವ್ ಬಂದ್ರೆ ಅವ್ರಿಗೆಲ್ಲ ಚಾರಿಟಿಗೆ ಒಂದಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದಾರೆ ಸರಿನಾ ಖಂಡಿತ ತಪ್ಪಾಗುತ್ತೆ ಯಾವುದೇ ಕಾರಣಕ್ಕೂ ತಗೋಬಾರದು ನೆಕ್ಸ್ಟ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಅಂದ್ರೆ ಏನು ಡ್ರಾಯಿಂಗ್ಸ್ ಅಂದ್ರೆ ದೇವಿಕಾ ಆಫೀಸ್ ದುಡ್ಡನ್ನ ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೊಂಡಕ್ಕೆ ದುಡ್ಡು ತಗೊಂಡೋಗಿದ್ದಾರೆ ಅದನ್ನ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದಾರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಡ್ರಾಯಿಂಗ್ಸ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿ ಬರೀಬೇಡಿ ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ನೋಡಿ ಕಾರ್ ಎಕ್ಸ್ಪೆನ್ಸಸ್ ಬಂದು ಏನು ಪ್ರೊಫೆಷನ್ ಆಗಿರತಕ್ಕಂತದೇ ಆಗಿರುತ್ತೆ ಆದ್ರೆ ಅವನು ಏನ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ ಅಂದ್ರೆ ಒಟ್ಟು ಕಾರ್ ಎಕ್ಸ್ಪೆನ್ಸಸ್ 24,000 ರೂಪೀಸ್ ಇದೆ ಇದರಲ್ಲಿ ಅರ್ಧ ಪ್ರೊಫೆಷನ್ ಗೆ ಅರ್ಧ ಪರ್ಸನಲ್ ಗೆ ಅಂತ ಹೇಳಿದ್ದಾರೆ ನಮಗೆ ಇನ್ನು ಅರ್ಧ ಪ್ರೊಫೆಷನ್ ಆಗಿರೋದ್ರಿಂದ 12,000 ರೂಪೀಸ್ ಅಷ್ಟು ಪ್ರೊಫೆಷನ್ ಗೆ ಸಂಬಂಧಪಟ್ಟಿರುವುದು ಎಕ್ಸ್ಪೆನ್ಸಸ್ ಆಗಿರುತ್ತೆ ಇಷ್ಟು ನೆಟ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಎಲ್ಲೋ ತಗೊಳಕ್ ಹೋಗ್ಬೇಡಿ ಅಲ್ಲಿಗೆ ನಮಗೆ ಮೂರು ತರ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಇದೆ ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 97,000 ರೂಪೀಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತಾ ಇದೀನಿ ಮಾಡದ್ಮೇಲೆ ನನಗೆ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 2,63,000 ರೂಪೀಸ್ ಬರ್ತಾ ಇದೆ ಇದನ್ನ ನಾನು ಏನಂತ ಕರೀಬಹುದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರೀಬಹುದು ಓಕೆನಾ ಇದು 6 ಮಾರ್ಕ್ಸ್ ಗೆ 2017 ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್ ಸೊ ಕಾಪಿ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು